ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡು, ಇವತ್ತು ಸಂಜೆ 7:30 ಆಗಿದೆ ನೋಡ್ರಿ ಟೈಮು. ಈಗ 7:30 ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ಅಡುಗೆ ಮಾಡ್ಬೇಕು ನೋಡ್ರಿ. ಚಹಾ ಕುಡಿದು ಚಹಾ ಒಂದು ಕುಡಿದು ಮುಗೀತು, ಇನ್ನು ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಇವತ್ತು ಶುಕ್ರವಾರ ನೋಡ್ರಿ, ಶುಕ್ರವಾರದ ಲಾಗು. ಸಂಜೆಗೆ ದೀಪ ಕೈಕಾಲು ಮುಖ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ಚಹಾದು ಕುಡಿದ್ಮೇಲೆ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಇವತ್ತು ಸಂಜೆಗೆ ಏನೇನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಹೋಗ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಎಲ್ಲರೂ ನೋಡಿರಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಇವತ್ತು ಊಟಕ್ಕೆ ಹೀರೆಕಾಯಿ ಎಣ್ಣೆಗಾಯಿ ಮತ್ತು ನೋಡ್ತೀನಿ ಚಪಾತಿ ಇಲ್ಲ ರೊಟ್ಟಿ ಎರಡರ ಒಂದು ಮಾಡ್ಕೋತೀನಿ ನೋಡಿರಿ. ಯಾಕಂದರೆ ಇವತ್ತು ನಂದು ಉಪವಾಸ ಇತ್ತು, ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಕಬ್ಬಿನಲ್ಲಿ ಅಷ್ಟೇ ಕುಡಿದಿದ್ದೆ ನೋಡಿರಿ. ಅದಾದಮೇಲೆ ಮತ್ತು ಸಂಜೆಗೆ ಒಂದು ಸ್ವಲ್ಪ ಚಹಾ ಕುಡಿದು ಮುಗೀತು. ಊಟ ಇರಲಿಲ್ಲ, ಈಗ ಒಮ್ಮೆ ನೈಟ್ ಊಟನೇ ಇರುತ್ತೆ. ಹಾಗಾಗಿ ಈಗ ಒಮ್ಮೆ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬೆಳಗ್ಗೆ ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿಂದರು ನೋಡಿರಿ. ಮಧ್ಯಾಹ್ನ ಅವ್ರಿಗೂ ಏನು ಮಾಡಿಕೊಟ್ಟಿಲ್ಲ, ನನ್ನ ಜೊತೆ ಅವ್ರಿಗೂ ಉಪವಾಸ ಆಗಿಬಿಟ್ಟೈತಿ ಇವತ್ತು. ಸೊ ಈಗ ಅಡುಗೆನ ಮಾಡಕತ್ತೀನಿ ಬರೀ. ಇವತ್ತು ಹೀರೆಕಾಯಿ ಎಣ್ಣೆಗೆ ಏನೋ ಯಾವ ಥರ ಮಾಡ್ತೀನಿ ಮತ್ತು ಇವತ್ತಿನ ಒಂದು ಈ ನೈಟ್ ರೊಟೀನ್ ಈವ್ನಿಂಗ್ ರೊಟೀನ್ ಅಂತ ಅನ್ಬೋದು ಯಾವ ಥರ ಹೋಗ್ತೈತಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಹೋಗ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಣ್ಣೆಗೂ ನೋಡಿರಿ. ವೀಡಿಯೋಗೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಭಾಳಷ್ಟು ಜನ ವೀಡಿಯೋನ ನೋಡಕತ್ತೀರಿ, ಆದರೆ ಲೈಕ್ ಕೊಡೋದನ್ನು ಮರಿಯಕತ್ತೀರಿ. ಪ್ಲೀಸ್ ವೀಡಿಯೋ ನೋಡ್ತಾ ನೋಡ್ತಾ ಲೈಕ್ ಕೊಡೋದನ್ನು ಮರೀತೀರಿ. ಲೈಕ್ ಕೊಟ್ಟು ವೀಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಅಂತ ಕೇಳಿಕೊಂಡು ಈಗ ಪಲ್ಯಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತೀನಿ. ಪ್ರಿಪೇರ್ ಮಾಡಿಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ವೀಡಿಯೋನ ನೋಡ್ತಾ ಇರ್ರಿ. ಅದೇ ಈಗ ಪಲ್ಯ ಯಾವ ಥರ ಮಾಡೋದು ಮತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು, ಏನೇನೆಲ್ಲ ಮಾಡ್ತೀನಿ ಇವತ್ತು ಸ್ಪೆಷಲ್ ಅಂತೇಳಿ ಈ ಒಂದು ವೀಡಿಯೋದಾಗ ಶೇರ್ ಮಾಡ್ಕೋತಾ ಹೋಗ್ತೀನಿ. ಇವಾಗ ನೋಡಿರಿ, ನಾನಿಲ್ಲಿ ಹೀರೆಕಾಯಿನ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಈ ಥರ ನಾನು ಸಿಪ್ಪಿ ತೆಗೆದು ಈ ಥರ ಕಟ್ ಮಾಡ್ಕೊಂಡಿನಿ ನೋಡಿರಿ. ಅಂದರೆ ಪ್ಲಸ್ ಮಾರ್ಕ್ ಒಳಗೆ ಕಟ್ ಮಾಡ್ಕೊಂಡಿನಿ. ಅಂದರೆ ಸೆಂಟ್ರ್ ಸಿಡ್ಕೊಂಡು ಇಟ್ಕೊಂಡಿನಿ. ಮತ್ತು ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿನಿ. ಇನ್ನೊಂದು ಉಳ್ಳಾಗಡ್ಡಿ ಏನದ ನೋಡಿರಿ, ಅದನ್ನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿನಿ. ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ. ನಾನೊಂದು ಮಾಡೋಂಥ ಒಂದು ವೇ ಒಳಗೆ ನೀವು ಈ ಒಂದು ಪಲ್ಯನ ಮಾಡ್ಕೊಂಡ್ರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದೆ ನೋಡಿರಿ. ಭಾರಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಪಲ್ಯ, ಅಷ್ಟು ಟೇಸ್ಟ್ ಆಗಿತ್ತು. ಅದಕ್ಕೆ ನಾನಿಲ್ಲಿ ಶೇಂಗಾ ಕಾಳನ್ನ ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿನಿ ನೋಡಿರಿ. ಆ ಶೇಂಗಾದ ಕಾಳನ್ನ ಇಲ್ಲಿ ನಾನು ಮಿಕ್ಸಿ ಹಾಕೋಕತ್ತೀನಿ. ನಾವಿಲ್ಲಿ ಜಾಸ್ತಿ ಗ್ರೇವಿ ಬೇಕಂದ್ರೆ ಶೇಂಗಾದ ಕಾಳನ್ನ ಜಾಸ್ತಿ ತೊಗೋರಿ, ಇಲ್ಲ ಅಂತಂದರೆ ನೀವು ಸ್ವಲ್ಪನೂ ತೊಗೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾದ ಕಾಳು ಜಾಸ್ತಿ ತೊಗೊಂಡಿನಿ. ಯಾಕಂದರೆ ನಾನು ಅನ್ನಕ್ಕೂ ಆಗುತ್ತೆ ಮತ್ತು ಪಲ್ಯ ರೊಟ್ಟಿನೂ ಆಗುತ್ತೆ ಅಂತೇಳಿ ನಾನು ಜಾಸ್ತಿ ಒಂದು ಗ್ರೇವಿನ ಮಾಡ್ಕೋತೀನಿ. ಸೊ ನೀವು ಬೇಕಾದರೆ ಸ್ವಲ್ಪನೇ ಶೇಂಗಾದ ಕಾಳು ಹಾಕೋಬೋದು. ಇಲ್ಲಿ ಒಣ ಕೊಬ್ಬರಿ ಏನದ ನೋಡಿರಿ, ಅದನ್ನು ಇಲ್ಲಿ ತುರಿದು ಇಟ್ಕೊಂಡಿನಿ. ಈ ಒಣ ಕೊಬ್ಬರಿ ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿ ಸದ್ದಪ್ಪೆಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ನೋಡಿರಿ. ಇದಕ್ಕೆ ನೆಕ್ಸ್ಟ್ ಈಗ ಈ ಉಳ್ಳಾಗಡ್ಡಿ ಮತ್ತು ಒಣ ಕೊಬ್ಬರಿ ಶೇಂಗಾದ ಕಾಳು ಹಾಕ್ಕೊಂಡಿದ್ದ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ಹಾಕೋರಿಂದ ಒಳ್ಳೆ ಫ್ಲೇವರ್ ಬರ್ತದೆ ನೋಡಿರಿ. ಮಸ್ತ್ ಟೇಸ್ಟ್ ಅಂತ ಅನ್ನಿಸ್ತದೆ. ಅಂದರೆ ಬೆಳ್ಳುಳ್ಳಿ ಫ್ಲೇವರು ಸಿಗ್ತದೆ. ಸೊ ಬಾಯಿಯೊಳಗೆ ತಿನ್ನಬೇಕಾದ್ರೆ ಬೆಳ್ಳುಳ್ಳಿನ ಹಾಕೋಬೋದು. ಬೇಕಂದರೆ ಹಾಕೋರಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟ ಇಲ್ಲ ಅಂತಂದ್ರೆ ಹಾಕಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ನೋಡಿರಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋಕತ್ತೀನಿ. ಅರಿಶಿನ ಮತ್ತು ಎಲ್ಲ ಉಪ್ಪು ಖಾರ ಎಲ್ಲನೂ ಇದ್ರಾಗೆ ನಾನು ಹಾಕೋಕತ್ತೀನಿ ನೋಡಿರಿ. ಅಂದರೆ ಒಗ್ಗರಣೆ ಒಳಗೆ ಜಸ್ಟ್ ಈ ಪೇಸ್ಟ್ ಅಷ್ಟೇ ಹಾಕೊಳ್ದಿರ್ತದೆ. ಹಾಗಾಗಿ ಎಲ್ಲನೂ ಈ ಒಂದು ಮಿಕ್ಸಿ ಒಳಗೇ ಹಾಕೋಕತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು ಮತ್ತು ಇದಕ್ಕೆ ಖಾರ ಪುಡಿ ಹಾಕೋಬೇಕು ನೋಡಿರಿ. ಖಾರ ಡಬ್ಬಿಯೊಳಗೆ ಖಾಲಿಯಾಗಿತ್ತು. ಸೊ ಹಂಗಾಗಿ ಅದನ್ನು ಮತ್ತೆ ಹಾಕ್ಕೊಂಡು ಈಗ ಇದಕ್ಕೆ ಖಾರನ ಹಾಕೋಕತ್ತೀನಿ. ನಿಮ್ಗೆ ಎಷ್ಟು ಖಾರ ಬೇಕು, ಎಷ್ಟು ಉಪ್ಪು ಬೇಕು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಖಾರ ಉಪ್ಪನ್ನ ಹಾಕ್ಕೋಬೋದು. ನಾವಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನಿಲ್ಲಿ ಒಂದೆರಡು ಚಮಚದಷ್ಟು ಖಾರನ ಹಾಕ್ಕೊಂಡಿನಿ ನೋಡಿರಿ. ಉಪ್ಪು ಖಾರ ಹಾಕ್ಕೊಂಡಿದ್ದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆನ ಹಾಕೋಕತ್ತೀನಿ. ಈ ಜೀರಿಗೆ ಹಾಕ್ಕೊಂಡು ಇದನ್ನು ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೀವಿ ನೋಡಿರಿ. ಆ ಹುಣಸೆ ಹಣ್ಣಿನ ಎಲೆನ ಇದಕ್ಕೆ ಹಾಕೋತೀನಿ ನಾನು. ನೀವು ಬೇಕಾದರೆ ನೀರನ್ನೂ ಹಾಕೋಬೋದು. ಇದು ನಾನು ಇಲ್ಲಿ ಅದರೊಳಗಿಂದ ಒಂದು ಎಲೆನ ಹುಣಸೆ ಹಣ್ಣೇನು ಇರ್ತದಲ್ಲ ಅದನ್ನು ಒಂದು ಸ್ವಲ್ಪ ಹಾಕೋಕತ್ತೀನಿ. ಅಂದರೆ ಹುಳಿ ಇರಬೇಕು ಅಂದ್ರೇ ಪಲ್ಯ ಟೇಸ್ಟ್ ಆಗ್ತೈತಿ. ಸೊ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಯಾವ ಥರ ಅಂತಂದ್ರೆ ಪೂರ್ತಿ ಸಣ್ಣನೂ ಆಗಬಾರ್ದು, ಪೂರ್ತಿ ದಪ್ಪನೂ ಇರಬಾರ್ದು ನೋಡಿರಿ. ಮೀಡಿಯಮ್ ಆಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಂಬಂದಿನಿ. ಈ ಥರ ನಾವು ರುಬ್ಕೋಬೇಕು. ಒಂಚೂರು ನೀರನ್ನ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿರಿ. ಪೂರ್ತಿ ಇದನ್ನು ನೀರು ನೀರಾಗೂ ಬೇಡ, ಪೂರ್ತಿ ಗಟ್ಟಿಯಾಗಿ ಬೇಡ. ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನಾವು ಇದನ್ನು ರುಬ್ಕೋಬೇಕಾಗ್ತೈತಿ. ಇದನ್ನೇನು ರುಬ್ಕೊಂಡು ನೋಡಿರಿ, ಅದನ್ನು ಒಂದು ಪ್ಲೇಟಿಗೆ ನಾನಿಲ್ಲಿ ಹಾಕೋಕತ್ತೀನಿ. ಈ ರುಬ್ಕೊಂಡಿರುವಂಥ ಈ ಶೇಂಗದ ಪುಡಿ ಪೌಡ್ರ್ ಏನದ ನೋಡಿರಿ, ಈ ಮೊದಲು ನಾವು
ಹೀರೆಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ, ಇದನ್ನು ಅದರೊಳಗೆ ನಾವು ತುಂಬ್ಕೋಬೇಕು. ಅಂದರೆ ನಾವು ಬದ್ನೆಕಾಯಿ ಎಣ್ಣೆಗಾಯಿ ಮಾಡೋ ಟೈಮಿಗೆ ಯಾವ ಥರ ತುಂಬ್ಕೋತೀವಿ ನೋಡಿರಿ, ಅದೇ ಥರ ಇದಕ್ಕೆ ನಾವು ಇದನ್ನು ಫಿಲ್ ಮಾಡ್ಕೋಬೇಕು. ಈ ಥರ ತುಂಬಿಕೊಂಡು ಅಂದರೆ ಮಧ್ಯೆ ಏನು ಸಿಗಿರ್ತೀವಲ್ಲ ಅದರೊಳಗೆ ನಾವು ಇದನ್ನು ತುಂಬ್ಕೊಂಡ್ವಿ ಅಂತಂದ್ರೆ ಅದು ಕುದ್ದ ಮೇಲೆ ಪಲ್ಯ ನಾವು ಹೀರೆಕಾಯಿನ ತಿನ್ನಬೇಕಾದ್ರೆ ಒಳಗೆ ಅದು ಗ್ರೇವಿ ಸಿಗ್ತದೆ ನೋಡಿರಿ. ಸೊ ಅವಾಗ ಟೇಸ್ಟು ಮಸ್ತಾಗಿ ಇರ್ತೈತಿ, ಸ್ವಲ್ಪ ತಿನ್ನೋಕೆ ಟೇಸ್ಟಾಗಿ ಇರ್ತದೆ ಅಂತೇಳಿ ಇದನ್ನು ತುಂಬ್ಕೋಬೇಕು. ಹೀರೆಕಾಯಿ ಸಣ್ಣಗೆ ಹೋಳಿ ಮಾಡ್ಕೊಂಡ್ವಿ ಅಂದರೆ ಈ ಥರ ಏನು ತುಂಬ್ಕೊಳ್ಳೋದು ಹತ್ತಂಗಿಲ್ಲ, ಜಸ್ಟ್ ನಾವು ಶೇಂಗದ ಪುಡಿ ಹಾಕಿ ಮಾಡ್ಕೋತೀವಿ. ಆದರೆ ಈ ಥರ ಎಣ್ಗಾಯಿ ಮಾಡಿದಾಗ ಹೀರೆಕಾಯಿ ತುಂಬ್ಗಾಯಿ ಮಾಡ್ಕೊಂಡಾಗ ನಾವು ಈ ಥರ ತುಂಬ್ಕೊಂಡು ಮಾಡಿದ್ವಿ ಅಂತಂದ್ರೆ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತದೆ ನೋಡಿರಿ. ಈ ಒಂದು ಪಲ್ಯ ಮಾತ್ರ ಭಾರಿ ಮಸ್ತಾಗಿತ್ತು, ಟೇಸ್ಟ್ ಮಾತ್ರ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಿಲ್ಲ ನೋಡಿರಿ, ಅಷ್ಟು ಸೂಪರಾಗಿತ್ತು. ನಮ್ಮ ಮನೆಯಾಗ ಮನೆಯವರು ಹೇಳಿದ್ರು ಭಾರಿ ಆಗೈತೆ ಅಂತೇಳಿ, ಅಷ್ಟು ಸೂಪರ್ ಅಂದರೆ ಸೂಪರ್ ಆಗ್ತೈತಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿದ್ದಾದಮೇಲೆ ಯಾವ ಥರ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ಮಿಕ್ಸಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಏನು ಹಾಕ್ಕೊಂಡು ನೋಡಿರಿ, ಅದು ಒಳ್ಳೆ ಫ್ಲೇವರ್ ಕೊಡ್ತೈತಿ ತಿನ್ನಬೇಕಾದ್ರೆ. ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತೈತಿ. ಈಗ ನೋಡಿರಿ ಒಂದೊಂದಾಗಿ ಇದನ್ನು ನಾನು ಯಾವ ಥರ ತುಂಬ್ಕೋಗತ್ತೀನಿ ಅಂತ. ಈ ಥರ ತುಂಬಿಕೊಂಡು ಎಲ್ಲನೂ ಈ ಥರ ತುಂಬಿಕೊಂಡು ನೆಕ್ಸ್ಟ್ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋದು ನೋಡಿರಿ. ಈ ಶೇಂಗಾ ಪುಡಿ ಇದೇನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಎಲ್ಲ ಹೀರೆಕಾಯಿಗಳನ್ನು ತುಂಬ್ಕೊಂಡಿದ್ದಾದ್ಮೇಲೆ ನಾವು ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋಬೇಕು. ಇಷ್ಟು ನಾವು ತುಂಬ್ಕೊಂಡಿದ್ದಾದ್ಮೇಲೆ ಅದು ಎಷ್ಟು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ ನೋಡಿರಿ, ಅದ್ರಾಗ ಅರ್ಧದಷ್ಟು ಅರ್ಧಕ್ಕಿಂತ ಕಡಿಮೆ ಅದನ್ನು ತುಂಬ್ಕೊಳಕ್ಕೆ ಹೋಯಿತು. ಇನ್ನೂ ಅರ್ಧದಷ್ಟು ಇನ್ನೂ ಪೌಡ್ರು ಉಳಿದೋದಲ್ಲ, ಅದನ್ನು ಈಗ ನಾವು ಒಗ್ಗರಣೆ ಒಳಗೆ ಯೂಸ್ ಆಗ್ತದೆ ನೋಡಿರಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನನ್ನಲ್ಲಿ 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ, ಇದಕ್ಕೆ ನಾವು ಎಣ್ಣೆ ಬಿಸಿ ಆಗಬೇಕು ನೋಡಿರಿ. ಎಣ್ಣೆ ಬಿಸಿ ಆದಮೇಲೆ ನಾವು ಇದನ್ನು ಒಗ್ಗರಣೆ ಹಾಕ್ಕೋಬೇಕು. ಇದು ಒಂದು ಹೀರೆಕಾಯಿ ಎಣ್ಣೆಗಾಯಲ್ಲಿ ಬದನೆಕಾಯಿ ಎಣ್ಣೆಗಾಯಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಒಂದು ಫೇಮಸ್ ಅಡುಗೆ ಅಂತಲೇ ಹೇಳ್ಬೋದು ನೋಡಿರಿ. ಯಾಕಂತಂದರೆ ನಮ್ಮ ಕಡೆ ಎಣ್ಣೆಗಾಯಿ ಮಾಡೋದು ಜಾಸ್ತಿ, ಮತ್ತು ಟೇಸ್ಟು ಮಾತ್ರ ಅಷ್ಟೇ ಮಸ್ತಾಗಿರ್ತದೆ. ಯಾರಿಗೆಲ್ಲ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂತಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದೊಂದು ಕಡೆ ಒಂದೊಂದು ಅಡುಗೆ ಟೇಸ್ಟು ಮತ್ತು ಮಾಡೋ ರೀತಿ ಎಲ್ಲನೂ ಚೇಂಜ್ ಇರ್ತದೆ. ಸೊ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಅಂತೇಳಿ ನಾನು ಆದಷ್ಟು ನನ್ನಿಂದ ಆದಷ್ಟು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತಿರ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡ್ತಾ ಇರ್ರಿ. ಮತ್ತು ವೀಡಿಯೋಗೆ ಪ್ಲೀಸ್ ಎಲ್ಲರೂ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಆದರೆ ಲೈಕ್ ಕೊಡೋದಿಲ್ಲ. ವೀಡಿಯೋ ನೋಡ್ತಾ ನೀವು ಲೈಕ್ ಕೊಡ್ರಿ ಅಂದರೆ ನನಗೂ ಒಂದು ಮೋಟಿವೇಶನ್ ಸಿಗ್ತದೆ ನೋಡಿರಿ. ಸೊ ನನ್ನ ಒಂದು ವೀಡಿಯೋನ ಜಾಸ್ತಿ ಜನ ನೋಡ್ತಾರಲ್ಲ, ಇಷ್ಟು ಜನ ಲೈಕ್ ಕೊಡ್ತಾರೆ ಅಂತಂದಮೇಲೆ ನನಗೂ ಒಂಥರ ಹೆಚ್ಚು ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಸೊ ಎಲ್ಲರೂ ಕೂಡ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿರಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಅಂದಮೇಲೆ ಇಲ್ಲಿ ನೋಡಿರಿ ಎಣ್ಣೆ ಫುಲ್ ಬಿಸಿ ಆಗೈತಿ. ಈಗ ನಾವು ಒಂದು ಸಣ್ಣದಾಗಿ ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿರಿ. ಆ ಉಳ್ಳಾಗಡ್ಡಿನ ಇದಕ್ಕೆ ಹಾಕೋಕತ್ತೀನಿ. ಉಳ್ಳಾಗಡ್ಡಿ ಮಾತ್ರ ಸ್ವಲ್ಪ ಫ್ರೈ ಆಗಬೇಕು. ಈ ಒಂದು ಒಗ್ಗರಣೆಯೊಳಗೆ ಏನು ನಾವು ಈ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಆ ಒಂದು ಹೀರೆಕಾಯಿನ ಇದಕ್ಕೆ ಹಾಕೋತೀನಿ. ಇಲ್ಲಿ ನೋಡಿರಿ ಈಗ ನಾನು ನೆಕ್ಸ್ಟ್ ಈ ಒಂದು ಕರಿಬೇವನ್ನ ಹಾಕೋತೀನಿ. ಕರಿಬೇವು ಫಸ್ಟ್ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಪೂರ್ತಿ ಕಲರ್ ಚೇಂಜ್ ಆಗಿಬಿಡ್ತೈತಿ, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅಂತೇಳಿ. ನಾನಿಲ್ಲಿ ಈಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋಕತ್ತೀನಿ ನೋಡಿರಿ. ಫ್ರೆಶ್ ಆಗಿರೋಂಥ ಕರಿಬೇವು ನಮ್ಮ ಗಿಡದಾಗ ಬೆಳೆದಿರೋಂಥ ಕರಿಬೇವು ಸೊಪ್ಪನ್ನ ಇದಕ್ಕೆ ನಾನು ಯೂಸ್ ಮಾಡಿಕೊಂಡೆ. ಈ ಒಂದು ಸ್ವಲ್ಪ ಇಷ್ಟು ಫ್ರೈ ಆದಮೇಲೆ ನಾವು ನೆಕ್ಸ್ಟು ಇವಾಗ ನೋಡಿರಿ ಉಳ್ಳಾಗಡ್ಡಿ ಕಲರು ಸ್ವಲ್ಪ ಚೇಂಜ್ ಆಗೈತಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಆವಾಗಲೇ ಏನು ಹೀರೆಕಾಯಿನ ತುಂಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಕತ್ತೀವಿ ನೋಡಿರಿ. ಒಂದೊಂದಾಗಿ ಇದನ್ನು ಹಾಕೋಬೇಕು. ಹಾಕ್ಕೊಂಡು ಇದನ್ನು ನಾವು ಕೈ ಆಡಿಸ್ಲಾರ್ದೇ ಇಷ್ಟೇ ನಾವು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು ನೋಡಿರಿ. ಅಂದರೆ ಅದು ಹೀರೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಥರ ನಾವು ಅದನ್ನು
ಏನಂತಾರೆ ಒಂದು ಮುಚ್ಚಳ ಮುಚ್ಚಿ ಅದನ್ನು ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗೋ ತಕ್ಕ ನಾವು ಅದನ್ನು ಬೇಯಿಸ್ಕೋಬೇಕು ನೋಡಿರಿ. ಅಂದ್ರೇ ಈ ಒಂದು ಹೀರೆಕಾಯಿ ಸಾಫ್ಟ್ ಆಗ್ತದೆ ಮತ್ತು ಟೇಸ್ಟು ಮಸ್ತ್ ಆಗ್ತದೆ. ಒಂದು 5 ನಿಮಿಷ ಇದನ್ನು ನಾವು ಸಣ್ಣ ಉರಿಯಾಗಿ ಇಟ್ಕೊಂಡು ಇದನ್ನು ನಾವು ಬೇಯಿಸ್ಕೊಂಡ್ವಿ ಅಂತಂದ್ರೆ ಅದು ಏನಾಗ್ತದೆ ಪೂರ್ತಿ ಹೀರೆಕಾಯಿ ಸಾಫ್ಟ್ ಆಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ಮೊದಲೇ ಹೀರೆಕಾಯಿನ ಹುರ್ಕೋತಾರೆ ನೋಡಿರಿ, ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ನಾವು ಒಂದು ಸ್ವಲ್ಪ ಒಗ್ಗರಣೆಯೊಳಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ವಿ ಅಂದ್ರೆ ಅವಾಗೂ ನಮ್ಮ ಒಂದು ಹೀರೆಕಾಯಿ ಸಾಫ್ಟ್ ಆಗ್ತೈತಿ. ಇದಕ್ಕೆ ಜಾಸ್ತಿ ಏನು ಕುದಿಸ್ಕೊಳ್ಳೋದು ಇರಲಿಲ್ಲ ನೋಡಿರಿ, ಯಾಕಂದ್ರೆ ಜಲ್ದಿನೇ ಮೆತ್ತಗಾಗಿಬಿಡ್ತದೆ. ಇವಾಗ ನೋಡ್ಬೋದು ಸ್ವಲ್ಪ ಹೀರೆಕಾಯಿ ಕಲರು ಚೇಂಜ್ ಆಗೈತಿ. ಈಗ ನೆಕ್ಸ್ಟ್ ಮಧ್ಯೆ ಮಧ್ಯೆ ಈ ಥರ ನಾವು ಮುಚ್ಚಳ ತೆಗೆದು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಅಂದ್ರೆ ಅದು ಸ್ವಲ್ಪ ಟರ್ನ್ ಮಾಡ್ಕೋಬೇಕು ನೋಡಿರಿ. ಒಂದು ಕಡೆ ಬೇಯ್ತದೆ ಮತ್ತು ಇನ್ನೊಂದು ಕಡೆ ಬೇಯಲಿ ಅಂತೇಳಿ ಸ್ವಲ್ಪ ಟರ್ನ್ ಮಾಡಿಕೊಂಡು ಹಾಕಿ ಮತ್ತೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಮತ್ತೊಂದು 5 ನಿಮಿಷ ಇದನ್ನು ಇದೇ ಥರ ಬೇಯಿಸ್ಕೋಬೇಕು ನೋಡಿರಿ. ಈ ಥರ ನಾವು ಬೇಯಿಸ್ಕೊಳ್ಳೋದ್ರಿಂದ ಪೂರ್ತಿ ಹೀರೆಕಾಯಿ ಕುದೀತದೆ ಮತ್ತು ಮೆತ್ತಗೆ ಆಗ್ತದೆ ಅಂತೇಳಿ ಇವಾಗ ನೋಡ್ತಿರ್ಬೋದು ಕಲರು ಚೇಂಜ್ ಆಗೈತಿ. ಇವಾಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಎಲ್ಲನೂ ಆಲ್ರೆಡಿ ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೇ ಅದರೊಳಗೆ ಖಾರ ಉಪ್ಪು ಎಲ್ಲನೂ ಹಾಕ್ಕೊಂಡಿವಿ. ಇದಕ್ಕೆ ಈಗೇನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ನೋಡಿರಿ ಮಧ್ಯೆ ಈ ಥರ ನಾವು ಗ್ಯಾಪ್ ಮಾಡ್ಕೊಂಬಿಟ್ಟು ಅವಾಗಲೇ ಏನು ಪುಡಿ ಮಾಡಿಕೊಂಡಿದ್ದು ಉಳಿದಿತ್ತು ನೋಡಿರಿ ಅದನ್ನು ಈಗ ಹಾಕೋಕತ್ತೀನಿ. ಒಮ್ಮೆ ಡೈರೆಕ್ಟಾಗಿ ನಾವೆಲ್ಲ ಅದ್ರ ಮೇಲೆ ಹಾಕೊಂಡ್ಬಿಟ್ಟಿವಿ ಅಂದ್ರೆ ಕುದಿಸ್ಕೋಬೇಕಾದ್ರೆ ತಳ ಹಿಡೀತದೆ. ಸೆಂಟ್ರ್ ಬಿಟ್ಟಿವಿ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಬಿಡ್ತದೆ ನೋಡಿರಿ. ಈ ಥರ ಮಾಡಿಕೊಂಡು ನಾವು ಮಿಕ್ಸಿ ಮಾಡಿಕೊಂಡಾಗ ಆ ಮಿಕ್ಸರ್ ಜಾರ್ನಾಗ ಒಂದು ಸ್ವಲ್ಪ ಪುಡಿ ಉಳಿದಿರ್ತದೆ ನೋಡಿರಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕೋಕತ್ತೀನಿ ನೋಡಿರಿ. ಯಾವುದೋ ಒಂದು ಪೇಸ್ಟ್ನು ಇದಕ್ಕೆ ವೇಸ್ಟ್ ಮಾಡ್ಕೋಬಾರ್ದು, ಯಾಕಂದ್ರೆ ಅಷ್ಟು ಟೇಸ್ಟು ಸೂಪರಾಗಿ ಬರ್ತೈತಿ. ಆ ಮಿಕ್ಸರ್ ಜಾರ್ ಒಳಗನ ಏನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಬೇಕು ನೋಡಿರಿ. ಯಾಕಂದ್ರೆ ಮಿಕ್ಸರ್ ಮಾಡ್ಕೋಬೇಕಾದ್ರೆ ಎಲ್ಲ ಜಾರಿಗೆ ಹತ್ಕೊಂಡಿರ್ತದೆ. ಅದನ್ನು ನಾವು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿದ್ವಿ ಅಂತಂದ್ರೆ ಗ್ರೇವಿನೂ ಸಿಗ್ತದೆ ನೋಡಿರಿ. ಈಗ ನೋಡಿರಿ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆಲ್ಲ ಆ ಒಂದು ಹುಣಸೆ ಹಣ್ಣು ಇದಕ್ಕೆ ಹಾಕೋಕತ್ತೀನಿ. ನಾವು ಮಿಕ್ಸರ್ ಮಾಡ್ಕೋಬೇಕಾದ್ರೆ ಹುಣಸೆ ಹಣ್ಣಿನ ಎಲೆ ಮಾತ್ರ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಆದರೆ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದು ನೀರೇನಿತ್ತು ನೋಡಿರಿ, ಅದನ್ನು ಹಾಕಿರಲಿಲ್ಲ. ಈಗ ನೀರು ಹಾಕ್ಕೊಂಡು ಈಗ ಪೂರ್ತಿಯಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋರಿ. ಸೆಂಟ್ರ್ ಇರೋಂಥ ಪೇಸ್ಟು ಫುಲ್ ಗಟ್ಟಿ ಇತ್ತು ನೋಡಿರಿ. ಈಗ ನೀರು ಹಾಕ್ಕೊಂಡು ಅದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದ್ಸಲ ಈ ಎಲ್ಲನೂ ಸರಿಯಾಗಿ ಕಲಸ್ಕೊಂಡು ಇದನ್ನು ಕುದಿಸೋದಕ್ಕೆ ಬಿಡಬೇಕು ನೋಡಿರಿ. ಅಂದರೆ ನಾವು ಅದು ಮಿಕ್ಸಿ ಮಾಡಿಕೊಂಡಾಗ ಗಟ್ಟಿ ಇರ್ತದಲ್ಲ ರೀ, ಅದನ್ನು ನೀರು ಹಾಕ್ಕೊಂಡ್ವಿ ಅಂತಂದರೆ ಎಲ್ಲನೂ ಪೇಸ್ಟು ತಿಳಿಯಾಗಿ ಆಗ್ತದೆ. ಆವಾಗ ಅದು ಕುದಿಯೋ ಟೈಮಿಗೆ ಅದು ಎಣ್ಣೆ ಬಿಡ್ತದೆ ನೋಡಿರಿ. ಆ ಥರ ನಾವು ಅದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ನೀರಾಗಿ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ಇಷ್ಟು ನೀರಿಗಿಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕು. ಯಾಕಂದರೆ ಹೀರೆಕಾಯಿ ಒಂದು ಸ್ವಲ್ಪ ಕುದಿಬೇಕು ಮತ್ತು ಕುದ್ದ ಮೇಲೆ ಇನ್ನೂ ಇದು ಗಟ್ಟಿ ಆಗ್ತದೆ. ಯಾಕಂದ್ರೆ ಇದರೊಳಗೆ ಶೇಂಗದ ಪುಡಿ ಮತ್ತು ಕೊಬ್ಬರಿ ಎಲ್ಲ ಹಾಕಿವಿ ನೋಡಿರಿ, ಅದು ಗ್ರೇವಿ ಇನ್ನು ಗಟ್ಟಿ ಬರ್ತದೆ. ಸೊ ಹಂಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕುದಿಸ್ಕೋಬೇಕಾಗ್ತೈತಿ. ನಾನು ಆವಾಗಲೇ ಒಂದು ಸ್ವಲ್ಪ ಪ್ಲೇಟ್ನಾಗೂ ಶೇಂಗದ ಪುಡಿ ಅದೆಲ್ಲ ಇತ್ತು ನೋಡಿರಿ, ಆ ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡೆ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಇನ್ನೊಂಚೂರು ನೀರು ಹಾಕ್ಕೊಂಡು ಒಂದ್ಸಲ ಕೈ ಆಡಿಸ್ಕೊಂಡು ಇದನ್ನು ಕುದಿಸೋದಕ್ಕೆ ಬಿಡಬೇಕು. ಈಗ ನೋಡಿರಿ ನಿಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀವು ನೀರನ್ನ ಹಾಕೋರಿ. ಜಾಸ್ತಿ ತಿಳಿಬೇಕು ಅಂತಂದ್ರೆ ಜಾಸ್ತಿ ನೀರು ಹಾಕೋಬೇಕು, ಇಲ್ಲ ಮೀಡಿಯಮ್ ಆಗಿ ಬೇಕು ಅಂತಂದ್ರೆ ಇಷ್ಟು ನೀರನ್ನ ಹಾಕೋರಿ. ಈ ಥರ ನಾವು ಗ್ರೇವಿ ಮಾಡಿಕೊಂಡ್ರೆ ಒಂದು ಪಲ್ಯ ಮತ್ತು ಈ ಪಲ್ಯ ಏನದ ನೋಡಿರಿ, ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೂ ಆಗ್ತೈತಿ. ಜಾಸ್ತಿ ನಾವು ನೀರು ಹಾಕ್ಕೊಂಡು ಗ್ರೇವಿ ಮಾಡ್ಕೊಂಡ್ವಿ ಅಂದರೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತೈತಿ. ರೊಟ್ಟಿಗೂ ನಡೀತದೆ, ಚಪಾತಿಗೂ ಆಗ್ತದೆ, ಮತ್ತು ಅನ್ನಕ್ಕೂ ಆಗುತ್ತೆ ನೋಡಿರಿ. ಈ ಥರ ಕುದಿ ಬರೋ ಟೈಮಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು 5 ರಿಂದ 10 ನಿಮಿಷ ನಾವು ಸಣ್ಣ ಉರಿಯೊಳಗೆ ಇಟ್ಟು ಕುದಿಸ್ಕೋಬೇಕು ನೋಡಿರಿ. ಇದನ್ನು ಎಷ್ಟು ನಾವು ಸಣ್ಣ ಉರಿಯೊಳಗೆ ಇಟ್ಟು ಕುದಿಸ್ತೀವಿ ಅಷ್ಟು ಅದು ಎಣ್ಣೆ ಬಿಡ್ತದೆ ಮತ್ತು ಮಸ್ತ್ ಟೇಸ್ಟು ಕೂಡ ಸೂಪರಾಗಿ ಬರ್ತೈತಿ. ಇವಾಗ ನೋಡ್ಬೋದು ಒಂದು 5 ನಿಮಿಷ ಆದಮೇಲೆ ನೋಡ್ತಿರ್ಬೋದು ನೋಡಿರಿ ಅಲ್ಲೆಲ್ಲ ಸುತ್ತಲೂ ಎಣ್ಣೆ ಯಾವ ಥರ ಬಿಟ್ಟದ ಅಂತೇಳಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋರಿ. ನೀವು ಪಲ್ಯನ ನೋಡ್ತಿರ್ಬೋದು ಯಾವ ಥರ ಎಣ್ಣೆ ಬಿಟ್ಟದ ಅಂತೇಳಿ. ಈ ಥರ ಆಗ್ಬೇಕು ನೋಡಿರಿ ಪಲ್ಯ, ಅಂದ್ರೆ ಟೇಸ್ಟ್ ಮಸ್ತಾಗಿ ಬರ್ತೈತಿ. ನಿಜವಾಗ್ಲೂ ಪಲ್ಯ ಟೇಸ್ಟ್ ಮಾತ್ರ ಸೂಪರಾಗಿ ಇತ್ತು. ನೀವು ಒಮ್ಮೆ ಈ ಥರ ನಾನು ಮಾಡಿರುವಂಥ ವೇ ಒಳಗೆ ಒಂದ್ಸಲ ಪಲ್ಯನ ಟ್ರೈ ಮಾಡಿರಿ, ಹೇಗಾಗಿತ್ತು ಅಂತೇಳಿ ಮಾಡಿದ ಮೇಲೆ ಟೇಸ್ಟನ್ನು ನೋಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈಗ ಹೀರೆಕಾಯಿನೂ ಫುಲ್ಲು ಕುದ್ದದ್ದು ನೋಡಿರಿ. ಈ ಥರ ಕುದ್ರೆ ಸಾಕು. ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಪ್ಪ, ಇನ್ನು ತಿಳಿಬೇಕು ಅಂದರೆ ನೀವು ನೀರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಓಕೆ, ಇಲ್ಲ ಇಷ್ಟೇನು ಗಟ್ಟಿ ಸಾಕು ಅಂದರೆ ಸಾಕು. ನಾವು ಉರಿನ ಮಾತ್ರ ಮೀಡಿಯಮ್ ಆಗಿ ಫುಲ್ ಸಣ್ಣಾಗೆ ಇಟ್ಕೋಬೇಕು ನೋಡಿರಿ, ಇಲ್ಲಾಂದ್ರೆ ಶೇಂಗದ ಪುಡಿ ಇರ್ತದಲ್ಲ ತಳ ಹೊತ್ಕೊಂಡ್ಬಿಡ್ತೈತಿ. ಸೊ ಹಂಗಾಗಿ ಉರಿ ಮಾತ್ರ ಫುಲ್ ಸಣ್ಣಾಗೆ ಇಟ್ಕೋಬೇಕು ನೋಡಿರಿ. ಹೀರೆಕಾಯಿ ಎಲ್ಲ ಮೆತ್ತ ಚಂದಾಗಿ ಕುದ್ದದ. ಈ ಥರ ಕುದ್ರೆ ಆಯಿತು.
ಸುತ್ತಲೂ ಈಗ ಯಾವ ಥರ ಎಣ್ಣೆ ಬಿಟ್ಟಿತ್ತು ಅಂತ ನೀವು ನೋಡ್ಬೋದು. ಈಗ ಇದೇ ಥರ ಕುದಿಸ್ಕೊಂಡ್ವಿ ಅಂದರೆ ಇನ್ನೂ ಎಣ್ಣೆ ಬಿಡ್ತದೆ. ಅಷ್ಟು ಎಷ್ಟು ಕುದಿಸ್ಕೋತೀವಿ ನೋಡಿರಿ ಅಷ್ಟು ಪಲ್ಯ ಟೇಸ್ಟು ಮಸ್ತಾಗೆ ಬರ್ತದೆ. ನೋಡ್ತಿರ್ಬೋದು ಎಲ್ಲ ಸುತ್ತಲೂ ಯಾವ ಥರ ಎಣ್ಣೆ ಬಿಡಕತ್ತದ ಅಂತೇಳಿ. ಈ ಥರ ಆದರೆ ನಮ್ಮ ಪಲ್ಯ ರೆಡಿ ಅಂತ ಅರ್ಥ ನೋಡಿರಿ. ಇದು ಈ ಥರ ಪಲ್ಯ ಮಾಡ್ಕೊಂಬಿಟ್ವಿ ಅಂತಂದ್ರೆ ಒಂದು ಬಿಸಿ ರೊಟ್ಟಿ ಆಗಲಿ ಇಲ್ಲ ಕಟ್ಟಿ ರೊಟ್ಟಿ ಆಗಲಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿರಿ. ನಾನು ಮಾಡಿರುವಂಥ ಈ ಒಂದು ಪಲ್ಯ ಯಾವ ಥರ ಆಯಿತು ಅಂತ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ. ನೋಡಿರಿ ಈಗ ಪಲ್ಯ ಯಾವ ಥರ ಕುದಿಯಕತ್ತದ ಮತ್ತು ಯಾವ ಥರ ಎಣ್ಣೆ ಬಿಟ್ಟದ ಅಂತೇಳಿ. ಈ ಥರ ಆದರೆ ಪಲ್ಯ ರೆಡಿ ಆಗೈತೆ ಅಂತ ಅರ್ಥ ನೋಡಿರಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೋತೀನಿ. ರೊಟ್ಟಿ ಮಾಡಿಕೊಂಡು ನೆಕ್ಸ್ಟ್ ನಾನು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿರಿ ಪಲ್ಯ ಎಲ್ಲ ಮಾಡಿದ್ದಾಯಿತು. ಪಲ್ಯ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೊಳಕೆ ಕಾಳುಗಳನ್ನು ನಾನು ಕಟ್ಟಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಈ ಥರ ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ. ಮೊನ್ನೆ ನಮ್ಮ ಮನೆಯವರು ಗೋವಾಕ್ಕೆ ಹೋದಾಗ ಚಾಕ್ಲೇಟ್ ತಂದಿದ್ರಲ್ಲ ಅದೇ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿದ್ದೆ. ಈಗ ಅದರೊಳಗ ಹೆಸರುಕಾಳು ಮೊಳಕೆಯೊಳಗೇ ನಾನು ಒಂದು ಸ್ವಲ್ಪ ಕಡ್ಲಿಕಾಳು ಮತ್ತು ಶೇಂಗಾನ ನೆನೆ ಇಟ್ಕೊಂಡು ಇಟ್ಟಿದ್ದೆ ನೋಡಿರಿ. ಅದನ್ನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿನ ನಾನು ಸಣ್ಣದಾಗಿ ಹೆಚ್ಕೊಂಡಿನಿ. ಈ ಸೌತೆಕಾಯಿ ಮತ್ತು ಕ್ಯಾರೆಟ್ ಏನದ ನೋಡಿರಿ ಈ ಥರ ತುರಿದು ಇಟ್ಕೊಂಡಿನಿ. ಈ ಥರ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಯಾವಾಗ ಊಟ ಮಾಡ್ತೀವಿ ನೋಡಿರಿ ಆ ಟೈಮೊಳಗೆ ಒಂಚೂರು ಉಪ್ಪು ಮತ್ತು ಖಾರನ ಹಾಕ್ಕೊಂಡು ಊಟಕ್ಕೆ ಸೈಡ್ ಡಿಶ್ಶಾಗಿ ಇದನ್ನು ನಾವು ಒಂದು ಸಲಾಡಾಗಿ ನಾವು ಮಾಡ್ಕೋಬೋದು. ಈ ಥರ ಊಟದೊಳಗೆ ಇತ್ತು ಅಂತಂದ್ರೆ ಒಂದು ಹೆಲ್ದಿ ಆಗಿರುವಂಥ ಫುಡ್ ಅಂತಲೇ ಹೇಳ್ಬೋದು ನೋಡಿರಿ. ಹೆಲ್ದಿಯಾಗಿ ಮತ್ತು ಅಷ್ಟೇ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತೈತಿ. ಯಾಕಂದರೆ ಎಲ್ಲ ಇದ್ರೊಳಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಕಾಳುಗಳು ಮೊಳಕೆ ಕಾಳು ಐತಿ ಶೇಂಗಾ ಐತಿ ಮತ್ತು ಕಡ್ಲಿ ಕಾಳು ಐತಿ. ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಖಾರ ಹಾಕೊಂಡ್ಬಿಟ್ಟು ಅಂದ್ರೆ ಟೇಸ್ಟು ಸೂಪರಾಗಿ ಇರ್ತೈತಿ ನೋಡಿರಿ. ನೆಕ್ಸ್ಟ್ ಇವಾಗ ರೊಟ್ಟಿ ಮಾಡ್ಕೊಂಡಿದ್ದು ಆಯ್ತು ನೋಡಿರಿ. ಲಾಸ್ಟಿಗೆ ಒಂದು ರೊಟ್ಟಿ ಇತ್ತು ಅದನ್ನು ಒಂದು ಸ್ವಲ್ಪ ವೀಡಿಯೋನ ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿರಿ. ಯಾಕಂದರೆ ಪದೇ ಪದೇ ವೀಡಿಯೋ ರೊಟ್ಟಿ ಮಾಡುವಂಥ ವೀಡಿಯೋನ ನಾನು ಜಾಸ್ತಿ ವೀಡಿಯೋದಲ್ಲಿ ತೊಗೊಂಡಿನಿ. ಮೊದಲೆಲ್ಲ ಮತ್ತೆ ಅದನ್ನೇ ತೊಗೊಳೋದು ಬೇಡ ಅಂತೇಳಿ ಈ ಒಂದು ಐದಾರು ರೊಟ್ಟಿ ಮಾಡ್ಕೊಂಡಿನಿ ಅಷ್ಟೇ. ಒಂದು ಇಷ್ಟು ರೊಟ್ಟಿಯೊಳಗೇ ನಾಳೆ ಮತ್ತು ಮುಂಜಾನೆ ಅಷ್ಟಿಗೆ ಎರಡು ರೊಟ್ಟಿ ಉಳಿದೇ ಉಳಿತಾವೆ. ಯಾಕಂದರೆ ನಮ್ಮ ಮನೆಯವ್ರು ಎರಡು ನಾನು ಎರಡು ಉಳಿದ್ರಾಗಿನೇ ಇನ್ನೂ ಎರಡು ರೊಟ್ಟಿ ಉಳಿದೇ ಬಿಡ್ತಾವೆ ನೋಡಿರಿ. ಲಾಸ್ಟಿಗೆ ಇಲ್ಲೊಂದು ರೊಟ್ಟಿ ನೋಡಿರಿ ಮಾಡ್ಕೋಕತ್ತಿದ್ದೆ. ಹಾಗಾಗಿ ಈ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಈ ರೊಟ್ಟಿ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಎಲ್ಲ ಕಟ್ಟಿ ಕ್ಲೀನ್ ಮಾಡಿ ಊಟ ಊಟ ಮಾಡೋದು ಅಷ್ಟೇ ನೋಡಿರಿ. ಎಲ್ಲ ಅಡುಗೆನೂ ಮುಗಿಯಿತು. ಪಲ್ಯ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಪಲ್ಯ ಯಾವ ಥರ ಆಗ್ಯದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ರೊಟ್ಟಿ ನೋಡಿರಿ ಲಾಸ್ಟಿಗೆ ಒಂದು ರೊಟ್ಟಿ ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿನಿ. ಬಿಸಿ ಬಿಸಿಯಾಗಿ ಪ್ರತಿ ಸಲನೂ ನಾನು ಏನು ಮಾಡ್ತಿದ್ದೆ ಅಂತಂದರೆ ರೊಟ್ಟಿ ಮಾಡ್ಕೊತಾನೆ ನಮ್ಮ ಮನೆಯವರಿಗೆ ಊಟ ಕೊಡ್ತಿದ್ದೆ. ಆದರೆ ಇವತ್ತು ಹಾಗಲ್ಲ, ಎಲ್ಲ ರೊಟ್ಟಿ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡಬೇಕು ಅಂತೇಳಿ ಹಂಗೆ ರೊಟ್ಟಿ ಮಾಡಿ ಇಟ್ಕೊಂಡೆ ನೋಡಿರಿ. ಇವಾಗ ನೋಡಿರಿ ಎಲ್ಲ ಅಡುಗೆ ಆಯಿತು, ಗ್ಯಾಸ್ ಕಟ್ಟಿನೂ ಕ್ಲೀನ್ ಆಯಿತು. ಈಗ ಊಟಕ್ಕೆ ಪ್ಲೇಟ್ನ ರೆಡಿ ಮಾಡ್ಕೋಕತ್ತೀನಿ ನೋಡಿರಿ. ಪಲ್ಯ ಎಷ್ಟು ಮಸ್ತಾಗಿ ಕಾಣಿಸಕತ್ತೈತಿ ಅಂತೇಳಿ ಅವಾಗ ನೀವು ನೋಡಿದ್ರಿ ಎಷ್ಟು ತಿಳಿ ಇತ್ತು, ಈಗ ನೋಡಿರಿ ಎಷ್ಟು ಗಟ್ಟಿ ಆಗ್ಯದಂತ. ಈ ಥರ ಗಟ್ಟಿ ಆಗ್ತದೆ. ಸೊ ಹಂಗಾಗಿ ನಾವು ಕುದಿಸ್ಕೋಬೇಕು. ಅದರನ್ನೇ ಸ್ವಲ್ಪ ನೀರಾಗೆ ಇದ್ದಾಗನೇ ಬಿಟ್ಕೋಬೇಕು. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕನೆ ಕುದಿಸ್ಕೋಬೇಕು ನೋಡಿರಿ. ಈಗ ಊಟಕ್ಕೆ ಪ್ಲೇಟು ಹಚ್ಕೋಕತ್ತೀನಿ ನಮ್ಮ ಮನೆಯವ್ರಿಗೊಂದು ನನಗೊಂದು. ಪಲ್ಯ ನೋಡಿರಿ ಇಷ್ಟ ಆಗೈತಿ. ಇದು ನಾಳೆಗೂ ಬರುತ್ತಾ, ಇವತ್ತು ಒನ್ ನೈಟಿಗೆ ಇಷ್ಟು ಪಲ್ಯ ಖಾಲಿ ಆಗಂಗಿಲ್ಲ. ಯಾಕಂದರೆ ಜಾಸ್ತಿ ಐತೆ ನೋಡಿರಿ, ಇಷ್ಟು ಪಲ್ಯ ಖರ್ಚಾಗಂಗಿಲ್ಲ ಒಂದೇ ಟೈಮಿಗೆ. ಈಗ ನೋಡಿರಿ ಈ ಒಂದು ಸಲಾಡಿಗೂ ನಾನು ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತದ ನೋಡಿರಿ. ಎಲ್ಲ ಕಲರ್ ಕಲರಾಗಿ ಕೇಸರಿ ಬಿಳಿ ಹಸಿರು ಥರ ಕಾಣಿಸಕತ್ತದ. ಈಗ ಈ ಒಂದು ಪಲ್ಯ ಮತ್ತು ಈ ಸಲಾಡ್ ಜೊತೆ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಮತ್ತು ಮೊಸರು ಇತ್ತಂದ್ರೆ ಇನ್ನೂ ಊಟದ ಟೇಸ್ಟು ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ನೋಡಿರಿ. ನಾನು ಇದೇ ಜಾಸ್ತಿ ಇತ್ತು, ಸೊ ಹಂಗಾಗಿ ಶೇಂಗಾ ಚಟ್ನಿ ಅದನ್ನೇನು ಹಾಕೋಲಿಲ್ಲ. ಬರೀ ಇದಕ್ಕೆ ಮತ್ತು ನಾವು ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಸೌತೆಕಾಯಿನ ಕಟ್ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಜೊತೆ ಇದನ್ನು ಊಟ ಮಾಡೋದು ನೋಡಿರಿ. ಈಗ ಬರೀ ಊಟ ಮಾಡೋಣ ಅಂತ ಊಟ ಮಾಡಿ ಮತ್ತೆ ನಿಮ್ಗೆ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಯಾವ ಥರ ಇತ್ತು ಅಂತೇಳಿ. ಈಗ ಅಡುಗೆ ಎಲ್ಲ ಆಯ್ತು ನೋಡಿರಿ. ಊಟಕ್ಕೆ ಪ್ಲೇಟ್ ಕೂಡ ಹಚ್ಕೊಂಡಿನಿ. ಫುಲ್ ಹೆಲ್ದಿ ಫುಡ್ ಇವತ್ತು ಮಸ್ತ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ನೋಡಿರಿ. ಮತ್ತು ಹೆಲ್ದಿನೂ ಐತಿ, ಯಾಕಂದ್ರೆ ಮೊಳಕೆ ಕಾಳು ಮತ್ತು ಎಲ್ಲ ತರಕಾರಿಗಳು ಎಲ್ಲಷ್ಟು ಮಿಕ್ಸ್ ಮಾಡಿಕೊಂಡು ಊಟ ಮಾಡಕತ್ತೀವಿ. ಸೊ ಬರ್ರಿ ಊಟ ಮಾಡೋಮಂತ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಊಟ ಎಲ್ಲ ಆಯ್ತು ನೋಡಿರಿ. ಇಲ್ಲಿ ಹಾಲು ಒಂದು ಸ್ವಲ್ಪ ಉಳಿದಿದ್ದು ಹಾಲನ್ನ ಕಾಯಿಸಿ ಇಟ್ಕೊಂಡಿನಿ. ಅದನ್ನು ಒಂದು
ಸಣ್ಣ ಇದ್ರೊಳಗೆ ಗಿಂಡಿ ಒಳಗೆ ಹಾಕಿ ಇಟ್ಕೊಂಡು ನೋಡಿರಿ, ಯಾಕಂದರೆ ಹೆಪ್ಪಚ್ಚಬೇಕು. ಇಲ್ಲಿ ನೋಡ್ತಿರ್ಬೋದು ಅವಾಗಲೇ ಹೇಳಿದ್ನಲ್ಲ ಪಲ್ಯ ಇಷ್ಟು ಖರ್ಚಾಗಲ್ಲ ಅಂತೇಳಿ, ಪಲ್ಯ ಇಷ್ಟು ಉಳ್ದೈತಿ. ಇಲ್ಲಿ ಹಾಲನ್ನ ಕಾಸಿ ಇಟ್ಕೊಂಡು ನೋಡಿರಿ, ಈ ಹಾಲಿಗೆ ಹೆಪ್ಪಚ್ಚಬೇಕು, ಇನ್ನೂ ಜಾಸ್ತಿ ಬಿಸಿ ಅದಾವ. ಸೊ ಹಂಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರೋ ಟೈಮಿಗೆ ಹೆಪ್ಪು ಹಾಕಿದ್ರೆ ಆಯ್ತು ಅಂತೇಳಿ ಇದು ನಾನು ಇಲ್ಲಿ ಇಟ್ಕೊಂಡಿನಿ. ಅವತ್ತ ಜಾಸ್ತಿ ಹಾಲಿದ್ದು, ಹಂಗಾಗಿ ಹೆಪ್ಪಚ್ಚಿದ್ರೆ ನಾಳೆಗೆ ಮೊಸರು ಸಿಗ್ತದೆ ಊಟ ಮಾಡೋಕ್ಕೆ. ದಕ್ಷಾಗೋ ಮೊಸರು ಭಾಳ ಇಷ್ಟ ನೋಡಿರಿ. ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಎಷ್ಟೆಲ್ಲ ಮೆಸ್ಸಿ ಆಗ್ಯದಂತೇಳಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ನ ನೋಡಿರಿ ಎಷ್ಟು ಹೊಲಸಾಗ್ಯದಂತೇಳಿ. ರೊಟ್ಟಿ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಇಷ್ಟೆಲ್ಲ ಆಗುತ್ತೆ. ಈಗ ಇಷ್ಟೆಲ್ಲ ಬಾಂಡ್ಯದಲ್ಲೆಲ್ಲ ತೊಳಿಬೇಕು. ಬಾಂಡೆ ತೊಳಿತಾನೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್